ತಪಸ್ಸು ಕಾಲದ ಐದನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಯಜೇಕಿಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇನ್ನೊಂದು ವಾಣಿಯನ್ನು ನನಗೆ ದಯಪಾಲಿಸಿದರು. ನರಪುತ್ರನೇ, ಇದನ್ನು ಅವರಿಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಇಗೋ ಇಸ್ರಾಯೇಲರು ವಶವಾಗಿರುವ ಜನಾಂಗಗಳಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲ ಕಡೆಗಳಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆದು ತರುವೆನು. ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. ಒಬ್ಬನೇ ಅವರೆಲ್ಲರಿಗೂ ರಾಜನಾಗಿರುವನು. ಅವರು ಇನ್ನೊಂದಿಗೂ ಎರಡು ಜನಾಂಗದವರಾಗಿರರು, ಭಿನ್ನ ರಾಜ್ಯದವರಾಗಿ ಇರರು. ತಮ್ಮ ವಿಗ್ರಹಗಳಿಂದಾಗಲಿ, ಅಸಹ್ಯ ವಸ್ತುಗಳಿಂದಾಗಲಿ, ಯಾವ ದುರಾಚಾರದಿಂದಲೇ ಆಗಲಿ, ತಮ್ಮನ್ನು ಇನ್ನು ಮುಂದೆ ಹೊಲೆಗೊಯ್ದುಕೊಳ್ಳರು. ಅವರು ಪಾಪ ಮಾಡಿ ಮಾಡಿ ಸಿಕ್ಕಿಬಿದ್ದ ದೇವದ್ರೋಹದಿಂದೆಲ್ಲ ನಾನು ಅವರನ್ನು ಉದ್ಧರಿಸಿ ಶುದ್ಧೀಕರಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನನ್ನ ದಾಸ ದಾವಿದನು ಅವರೆಲ್ಲರಿಗೆ ರಾಜನಾಗಿರುವನು. ಅವರೆಲ್ಲರಿಗೂ ಒಬ್ಬನೇ ಪಾಲಕನಾಗಿರುವನು. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವರು. ನನ್ನ ದಾಸ ಯಾಕೋಬನಿಗೆ ನಾನು ದಯಪಾಲಿಸಿದ ನಾಡಿನಲ್ಲಿ ಅವರು ವಾಸಿಸುವರು. ಹೌದು, ನಿಮ್ಮ ಪಿತೃಗಳು ವಾಸಿಸಿದ ನಾಡಿನಲ್ಲಿ ಅವರೂ ಅವರ ಸಂತಾನದವರು ತಲತಲಾಂತರದವಾಗಿ ವಾಸಿಸುವರು. ನನ್ನ ದಾಸ ದಾವಿದನು ಅವರಿಗೆ ಸದಾ ಪ್ರಭುವಾಗಿರುವನು. ನಾನು ಅವರೊಂದಿಗೆ ಸದಾ ಶಾಂತಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಈಗ ಯುಗಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಸದಾ ಅವರ ಮಧ್ಯೆ ಇರುವುದು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಸದಾ ಪ್ರಜೆಯಾಗಿರುವರು. ನನ್ನ ಪವಿತ್ರಾಲಯ ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನ್ನು ವಿಸಲು ಮಾಡಿಕೊಂಡಾತ ಸರ್ವೇಶ್ವರ ನಾನೇ ಎಂದು ಜನಾಂಗಗಳಿಗೆ ತಿಳಿದು ಬರುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯಜೇಕಿಯೇಲನ ಗ್ರಂಥದಿಂದ ಆಲಿಸುವಂತಹ ಈ ವಾಕ್ಯಗಳು ಪ್ರಭು ಯೇಸುಕ್ರಿಸ್ತರಲ್ಲಿ ಹೇಗೆ ದೇವರ ವಾಗ್ದಾನ ಸಂಪೂರ್ಣಗೊಳ್ಳುತ್ತದೆ ಎಂಬುದು ಪ್ರತಿಯೊಂದು ಸಾಲಿನಲ್ಲಿ ಎದ್ದು ಕಾಣುತ್ತದೆ. ಇಗೋ ಇಸ್ರಾಯೇಲರು ವಶವಾಗಿರುವ ಜನಾಂಗಗಳಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲ ಕಡೆಗಳಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆದು ತರುವೆನು. ಈ ವಾಕ್ಯದಲ್ಲಿ ಹೇಗೆ ದೇವರು ತನ್ನ ಪುತ್ರನ ಮೂಲಕ ನಮ್ಮನ್ನು ಉದ್ಧರಿಸುತ್ತಾರೆ, ಉದ್ಧರಿಸಿ ಒಟ್ಟುಗೂಡಿಸುತ್ತಾರೆ, ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆದು ತರುತ್ತಾರೆ, ಈ ಮೂರು ಪದಗಳನ್ನು ಗ್ರಹಿಸುವಂತಹ, ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರಭು ಯೇಸುಕ್ರಿಸ್ತರ ಜೀವನದ ಶ್ರೇಷ್ಠ ಉದ್ದೇಶ ಮನುಕುಲವನ್ನು ಉದ್ಧರಿಸುವಂಥದ್ದು. ಹೀಗೆ ಉದ್ಧರಿಸಿ ಪಾಪದಿಂದ ದೂರಾದ ಜನರನ್ನ ಒಂದುಗೂಡಿಸುವಂಥದ್ದು. ಒಂದುಗೂಡಿಸಿದ ನಂತರ ತಾನು ಮುಂದಾಳಾಗಿ ಒಬ್ಬ ಕುರಿಗಾಯಿಯಾಗಿ ಎಲ್ಲರನ್ನ ಸ್ವದೇಶಕ್ಕೆ, ಅಂದರೆ ದೇವರ ಸನ್ನಿಧಾನಕ್ಕೆ ಕರೆದೊಯ್ಯುವಂಥದ್ದು. ಯಜಕೇಲನ ಈ ಮಾತುಗಳಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಒಂದು ರೀತಿಯ ಪ್ರವಾದನೆ ಇದೆ ಎಂದರೆ ತಪ್ಪಾಗಲಾರದು. ಈ ಮೂಲಕ ಯೇಸುವಿನ ಬಗ್ಗೆ ಯಜಕೇಲ ಒಂದು ರೀತಿಯಲ್ಲಿ ಪ್ರವಾದನೆಯನ್ನು ಮಾಡುತ್ತಾನೆ. ಉದ್ಧರಿಸುವಂತಹ ಕ್ರಿಸ್ತ, ಒಟ್ಟುಗೂಡಿಸುವಂತಹ ಕ್ರಿಸ್ತ, ನಮ್ಮೆಲ್ಲರನ್ನ ಸ್ವರ್ಗದತ್ತ ಕರೆದುಕೊಂಡು ಹೋಗುವ ಕ್ರಿಸ್ತ. ಪ್ರಭು ಯೇಸು ಕ್ರಿಸ್ತರು ಸತ್ಯವು ಮಾರ್ಗವು ಜೀವವೂ ಆಗಿದ್ದಾರೆ. ಖಂಡಿತವಾಗಿಯೂ ಈ ಮೂರು ಕಾರ್ಯಗಳನ್ನ ಸಂಪೂರ್ಣಗೊಳಿಸುವಂತಹ ಪ್ರಭು ಅವರಾಗಿದ್ದಾರೆ. ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ ಉದ್ಧರಿಸುವ ಮೂಲಕ ನಮ್ಮೆಲ್ಲರಿಗೂ ಆ ದೇವರ ಏಕಮಾತ್ರ ಪುತ್ರರಾಗಿ ಮಕ್ಕಳಾಗುವಂತಹ, ಪುತ್ರ ಪುತ್ರಿಯರಾಗುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತಾರೆ. ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. ಆ ಪರ್ವತ ಕಲ್ವಾರಿಯ ಪರ್ವತ. ಕಲ್ವಾರಿಯ ಮೇಲೆ ತಮ್ಮ ಪ್ರಾಣವನ್ನ ದಾರೆ ಎರೆಯುವ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ, ಅವರಲ್ಲಿ ವಿಶ್ವಾಸಿಸುವ ಪ್ರತಿಯೊಬ್ಬರನ್ನ ಒಂದೇ ಒಂದು ಜನಾಂಗವನ್ನಾಗಿ ಮಾಡುತ್ತಾರೆ. ಅವರೇ ನಮ್ಮೆಲ್ಲರಿಗೂ ರಾಜರಾಗಿರುತ್ತಾರೆ. ಅವರ ಮೂಲಕ ನಮ್ಮಲ್ಲಿ ಯಾವುದೇ ಭಿನ್ನ ಭಾವ, ಯಾವ ತಾರತಮ್ಯವೂ ಇಲ್ಲದೆ ನಾವೆಲ್ಲರೂ ಒಂದಾಗಿ ದೇವರನ್ನ ಆರಾಧಿಸಲು ಸಾಧ್ಯವಾಗುತ್ತದೆ. ಪ್ರಭು ಯೇಸು ಕ್ರಿಸ್ತರ ಈ ಮರಣದಿಂದ, ಪ್ರಭು ಯೇಸು ಕ್ರಿಸ್ತರ ಈ ರಕ್ತದಿಂದ ನಮ್ಮಲ್ಲಿ ಬೇರೆ ಯಾವ ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ, ಬೇರೆ ಯಾವುದನ್ನು ಆರಾಧಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಯೇಸುವನ್ನು ಕಂಡಂತಹ, ಯೇಸುವನ್ನು ವಿಶ್ವಾಸಿಸುವಂತಹ ಪ್ರತಿಯೊಬ್ಬನೂ ದೇವರಲ್ಲಿ ಸಂರಕ್ಷಣೆಯನ್ನು ಪಡೆಯಲು ಶಕ್ತನಾಗುತ್ತಾನೆ. ಇದೇ ಯವನನ ಶುಭ ಸಂದೇಶದಲ್ಲಿಯೂ ನಾವು ಮತ್ತೆ ಮತ್ತೆ ಆಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಇಳಿದು ಬಂದಂತಹ ಶ್ರೇಷ್ಠ ಉದ್ದೇಶ, ಅವರನ್ನ ವಿಶ್ವಾಸಿಸಿದ ಪ್ರತಿಯೊಬ್ಬರೂ ನಾಶ ಹೊಂದದೆ ನಿತ್ಯ ಜೀವವನ್ನು ಪಡೆಯಲೆಂಬುದೇ ದೇವರ ಉದ್ದೇಶವಾಗಿತ್ತು. ಹೀಗೆ ಯಜೇಕಿಯೇಲನ ಆ ಗ್ರಂಥದಲ್ಲಿಯೂ ಪ್ರತಿಯೊಂದು ಸಾಲು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡುತ್ತದೆ.
ವಿವರಿಸುತ್ತದೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದಲ್ಲಿ ನಾವಿರುವಾಗ ಈ ವಾಚನವನ್ನು ಮತ್ತೊಮ್ಮೆ ಓದೋಣ. ಓದಿ ಹೇಗೆ ಪ್ರತಿಯೊಂದು ಸಾಲು ಪ್ರಭು ಯೇಸುಕ್ರಿಸ್ತರ ಬಗ್ಗೆ ವಿವರಿಸುತ್ತದೆ ಎಂಬುದನ್ನು ಧ್ಯಾನಿಸೋಣ, ವಿಶ್ವಾಸಿಸೋಣ, ಯೇಸುವನ್ನು ಹಿಂಬಾಲಿಸಲು ಸಿದ್ಧರಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.